ವೀಕ್ಷಕರೇ, ಡಿಯೋದವರ ಈ ಒಂದು ಬ್ಯಾಗ್ನ ಬೆಲೆ 3.5 ಲಕ್ಷ ರೂಪಾಯಿ. ಇನ್ನು ಗುಚ್ಚಿಯ ಈ ಬ್ಯಾಗ್ನ ಬೆಲೆ 4.5 ಲಕ್ಷ ರೂಪಾಯಿ. ಇನ್ನು ಫೆಂಡಿಯವರ ಈ ಒಂದು ಫರ್ ಕೋಟ್ ಇದೆಯಲ್ಲ, ಇದ್ರ ಬೆಲೆ 6.5 ಲಕ್ಷ ರೂಪಾಯಿ. ಇನ್ನು ವಿಶೇಷವಾಗಿ ರಚಿಸಲಾದಂತಹ ಹರ್ಮೀಸ್ ರವರ ಈ ಒಂದು ಬ್ಯಾಗ್ನ ಬೆಲೆ 1.5 ಕೋಟಿ ರೂಪಾಯಿ. ಈ ವಿಶ್ವದ ಅತ್ಯಂತ ದುಬಾರಿ ಬ್ಯಾಗ್ಗಳು ಕೂಡ ಈ ಹರ್ಮೀಸ್ ಬರ್ಕಿನ್ ರವರದ್ದೇ ಆಗಿದೆ. ಅದ್ರ ಬೆಲೆ ಬರೋಬ್ಬರಿ 4.25 ಕೋಟಿ ರೂಪಾಯಿ. ವೀಕ್ಷಕರಿ, ಇಷ್ಟು ದುಡ್ಡಲ್ಲಿ ನಮ್ಮ ಭಾರತದ ಮಹಾನ್ ನಗರಗಳಲ್ಲಿ 3BHK ಫ್ಲಾಟ್ಗಳೇ ಸಿಗ್ತವೆ. ಅದ್ಸರಿ, ಈ ಎಲ್ಲ ಪ್ರಾಡಕ್ಟ್ಗಳು ಕೂಡ ಯಾಕೆ ಇಷ್ಟೊಂದು ದುಬಾರಿ ಎಂಬ ಪ್ರಶ್ನೆ ಮೂಡೋದು ನಿಮಗೆ ಸಹಜ. ಯಾಕೆಂದ್ರೆ ಈ ಬ್ಯಾಗ್ಗಳಿಗೂ ಕೂಡ ಒಂದು ಕಾಲದಲ್ಲಿ ಹೃದಯ ಇತ್ತು. ಆ ಹೃದಯಗಳು ನಮ್ಮ ಹೃದಯಗಳಂತೆ ಬಡಿದುಕೊಳ್ತಿದ್ವು. ಅವುಗಳಿಗೂ ಕೂಡ ಭಾವನೆಗಳಿರ್ತಿದ್ವು. ಅವುಗಳಿಗೂ ನಮ್ಮಂತೆ ನೋವಾಗ್ತಿತ್ತು. ಏಕೆಂದ್ರೆ ಒಂದ್ ಕಾಲದಲ್ಲಿ ಈ ಎಲ್ಲಾ ಬ್ಯಾಗ್ಗಳು ಪಂಜರದಲ್ಲಿ ವಾಸ ಮಾಡುತ್ತಿದ್ದಂತ ಮುಗ್ಧ ಜೀವಿಗಳಾಗಿದ್ವು. ಹೌದು, ವಾರಗಟ್ಲೆ ತಿಂಗಳಾನುಗಟ್ಲೆ ಅವುಗಳನ್ನ ಪಂಜರದಲ್ಲಿ ಇಡಲಾಗ್ತಿತ್ತು. ಅವುಗಳನ್ನ ಕೊಂದು ಅವುಗಳ ಚರ್ಮದಿಂದ ಮಾಡದಂತ ವಸ್ತುಗಳನ್ನ ಶ್ರೀಮಂತರು ಕೊಂಡ್ಕೊಂಡು ಜನರ ಮುಂದೆ ತಮ್ಮ ಸಂಪತ್ತನ್ನ, ಶ್ರೀಮಂತಿಕೆಯನ್ನ ತೋರಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ವೀಕ್ಷಕರೇ, ಈ ಒಂದು ವಿಡಿಯೋದ ಮೂಲಕ ನಿಮ್ಮ ಮನ ಕಲುಕುವಂತ ವಿಷಯವನ್ನ ಹೇಳೋದು ನಮ್ಮ ಉದ್ದೇಶ ಅಲ್ಲ. ಆದರೆ ಈ ಐಷಾರಾಮಿ ಉತ್ಪನ್ನಗಳನ್ನ ಖರೀದಿಸುವಂತ ಜನರಿಗೆ ಈ ಮೂಲಕ ಜಾಗೃತಿ ಮೂಡಿಸೋದಷ್ಟೇ ನಮ್ಮ ಉದ್ದೇಶ. ಇಂಥ ಐಷಾರಾಮಿ ವಸ್ತುಗಳನ್ನ ಅಥವಾ ಪ್ರಾಣಿ ಪಕ್ಷಿಗಳ ಅಂಗಗಳಿಂದ ತಯಾರು ಮಾಡದಂತ ವಸ್ತುಗಳನ್ನ ಶ್ರೀಮಂತರು ಮಾತ್ರವಲ್ಲದೆ ನಮ್ಮ ನಿಮ್ಮಂತ ಸಾಮಾನ್ಯರು ಕೂಡ ಖರೀದಿ ಮಾಡ್ತಿದ್ದೇವೆ. ಲೆದರ್ ಬೆಲ್ಟ್, ಲೆದರ್ ಬೂಟು, ಹುಡುಗಿಯರ ಮೇಕಪ್ ಬ್ರಷ್ಗಳು, ಕಾರ್ಪೆಟ್ಗಳು, ಇವೆಲ್ಲ ಯಾವುದಾದ್ರೂ ಒಂದು ಜೀವಿಗಳ ಭಾಗನೇ ಆಗಿರುತ್ತೆ. ನಮಗೆ ಗೊತ್ತಿಲ್ಲದೋ ಅಥವಾ ಗೊತ್ತಿಲ್ಲದೇನೋ ನಾವು ಮುಗ್ಧ ಪ್ರಾಣಿಗಳ ಪ್ರಾಣಹರಣಕ್ಕೆ ಕಾರಣ ಆಗ್ತಿದ್ದೇವೆ. ನಮ್ಮಿಂದ ವರ್ಷದಿಂದ ವರ್ಷಕ್ಕೆ ಸಾಕಷ್ಟು ಜೀವ ಸಂಕುಲ ನಶಿಸಿ ಹೋಗ್ತಿದೆ. ಮೊಲಗಳು, ಬ್ಲೂ ಫಾಕ್ಸ್, ಗೋಲ್ಡನ್ ಜಾಕಲ್, ಆಲ್ಬಿನೋ, ಕ್ರೋಕೊಡೈಲ್, ಹೆಬ್ಬಾವು, ಆನೆಗಳು, ಜಿರಾಫೆ, ಹೇರ್ ಬೀವರ್ಸ್ ನಂತಹ 2 ಬಿಲಿಯನ್ ಪ್ರಾಣಿಗಳು ಅಂದ್ರೆ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾದ ಒಟ್ಟು ಜನಸಂಖ್ಯೆಗಿಂತ ಹೆಚ್ಚು ಜೀವಿಗಳನ್ನ ಫ್ಯಾಷನ್ ಹೆಸರಲ್ಲಿ ಪ್ರತಿ ವರ್ಷ ಕೊಲ್ಲಲಾಗ್ತಾ ಇದೆ. ಪ್ರಾಣಿಗಳು ಮಾತ್ರವಲ್ಲದೆ ಈ ಉತ್ಪನ್ನಗಳನ್ನ ತಯಾರಿಸುವಂತ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂತ ಅನೇಕ ಜನರು ಕೂಡ ಕೊಲ್ಲಲ್ಪಡ್ತಾರೆ. ಈ ಲೆದರ್ ಬ್ಯಾಗ್ಗಳು, ಈ ಫರ್ ಕೋಟ್, ಸ್ವೆಟರ್ ಸೇರಿದಂತೆ ಲಕ್ಷಗಳಲ್ಲಿ, ಕೋಟಿಗಳಲ್ಲಿ ಮಾರಾಟವಾಗುವಂತ ಈ ಎಲ್ಲ ಉತ್ಪನ್ನಗಳ ತಯಾರಿಕೆ ನೈಜತೆ ಏನು ಅಂತ ಇವತ್ತು ತಿಳಿಯೋಣ. ಒಮ್ಮೆ ನಿಮ್ಗೆ ಅವುಗಳ ನೈಜತೆ ಗೊತ್ತಾದ್ರೆ ಅವುಗಳನ್ನ ನೀವು ಖರೀದಿ ಮಾಡೋದಕ್ಕೆ ಮನಸ್ಸನ್ನ ಮಾಡೋದಿಲ್ಲ. ನಾನು ಹಲವು ವಸ್ತುಗಳ ಬೆಲೆಗಳನ್ನ ಮೊದಲೇ ನಿಮ್ಗೆ ಹೇಳಿದ್ದೆ. ಅವುಗಳು ಅಷ್ಟೇಕೆ ದುಬಾರಿ ಅಂತ ನೋಡುವುದಾದ್ರೆ, ಅವೆಲ್ಲ ವಸ್ತುಗಳನ್ನ ಅತ್ಯಂತ ಅಪರೂಪದ ಹಾಗೂ ಅಳಿವಿನ ಅಂಚಲಿರುವಂತಹ ಜೀವಿಗಳ ಚರ್ಮದಿಂದ ತಯಾರಿಸಲಾಗಿರುತ್ತೆ. ಪ್ರಾಡಾದ ಈ ಪಾದರಕ್ಷೆಗಳು ಮೊಸಳೆ ಚರ್ಮದಿಂದ ಮಾಡಲ್ಪಟ್ಟಿವೆ. ಡಿಯೋರ್ ಅವರ ಈ ಬ್ಯಾಗ್ ಆಸ್ಟ್ರಿಚ್ ಚರ್ಮದಿಂದ ಮಾಡಲ್ಪಟ್ಟಿದೆ. ಈ ಗೂಚಿಯವರ ಈ ಬ್ಯಾಗ್ ಅನ್ನ ಹೆಬ್ಬಾವಿನ ಚರ್ಮದಿಂದ ಮಾಡಲಾಗಿದೆ. ಮತ್ತೆ 1 ಕೋಟಿ ಬೆಲೆ ಈ ಬರ್ಕಿನ್ ಬ್ಯಾಗ್ ಅನ್ನ ಮೊಸಳೆ ಮತ್ತು ಆನೆಯ ಚರ್ಮದಿಂದ ಮಾಡಲಾಗಿದೆ. ಹಾಗೇನೆ ವಿಶ್ವದ ಅತ್ಯಂತ ದುಬಾರಿ ಹರ್ಮೀಸ್ ಬ್ಯಾಗ್ ಅನ್ನ ಅಪರೂಪದ ಆಲ್ಟಿನೋ ಮೊಸಳೆ ಚರ್ಮದಿಂದ ತಯಾರಿಸಲಾಗುತ್ತೆ. ಈ ಒಂದು ವಿವರಗಳನ್ನ ನಾನು ಕೊಡ್ತಿಲ್ಲ, ಸ್ವತಃ ಕಂಪನಿಯವರೇ ತಮ್ಮ ಉತ್ಪನ್ನಗಳ ವಿವರದಲ್ಲಿ ಇದನ್ನ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ. ಇನ್ನು ಇವೆಲ್ಲ ಅಪರೂಪದ ಜೀವಿಗಳ ಚರ್ಮದಿಂದ ತಯಾರಿಸುವಂತ ವಸ್ತುಗಳ ವಿವರ ಆದ್ರೆ, ನಮ್ಮಂತ ಸಾಮಾನ್ಯ ಜನರು ಕೂಡ ಬಟ್ಟೆಯಿಂದ ಹಿಡಿದು ಪರ್ಸ್, ಬೆಲ್ಟ್ಗಳವರೆಗೂ ಬಳಸುವಂತ ಸಾಮಾನ್ಯ ಲೆದರ್ ಬಗ್ಗೆ ತಿಳಿಯೋಣ. ಸಾಮಾನ್ಯವಾಗಿ ಪ್ರಪಂಚದ ಒಟ್ಟು ಚರ್ಮದಲ್ಲಿ 65% ಚರ್ಮ ಹಸು ಹಾಗೂ ಸ್ವಲ್ಪ ಪ್ರಮಾಣದಲ್ಲಿ ಎಮ್ಮೆದಾಗಿರುತ್ತೆ. ಉಳಿದ ಚರ್ಮವನ್ನ ಹಂದಿಗಳು, ಮೇಕೆಗಳು ಮತ್ತು ಇತರ ಪ್ರಾಣಿಗಳ ಚರ್ಮದಿಂದ ತಯಾರಿಸಲಾಗುತ್ತೆ. ಆದರೆ ಅಳಿವಿನಂಚಲಿರುವಂತಹ ಪ್ರಾಣಿಗಳ ಚರ್ಮದ ಶೇಕಡವಾರು ಪ್ರಮಾಣ ತುಂಬಾ ಕಮ್ಮಿಯಾಗಿದೆ. ಹೀಗಾಗಿ ಅವುಗಳಿಂದ ತಯಾರಿಸಿದಂತ ಪ್ರಾಡಕ್ಟ್ಗಳು ಸಾಕಷ್ಟು ದುಬಾರಿಯಾಗಿರ್ತವೆ. ಈ ಎಲ್ಲಾ ಚರ್ಮಗಳ ಪ್ರಕ್ರಿಯೆ ಒಂದೇ ಆಗಿರುತ್ತೆ. ಮೊದಲು ಪ್ರಾಣಿಗಳನ್ನ ಪ್ರಾಣಿ ಸಾಕಣೆ ಕೇಂದ್ರಗಳಲ್ಲಿ ಬೆಳೆಸಲಾಗುತ್ತೆ. ನಂತರ ಅವುಗಳನ್ನ ಕೊಂದು ಅವುಗಳ ಚರ್ಮವನ್ನು ತೆಗೆದು ಟ್ಯಾನಿಂಗ್ ಫ್ಯಾಕ್ಟರಿಗಳಿಗೆ ಕಳುಹಿಸಲಾಗುತ್ತೆ. ಅಲ್ಲಿ ಅದು ಕೊಳಿಬಾರದಂತ ಅತ್ಯಂತ ಕಠಿಣ ರಾಸಾಯನಿಕಗಳಿಂದ ಸಂಸ್ಕರಿಸಲಾಗುತ್ತೆ. ನಂತರ ಈ ಚರ್ಮ ಗುಚ್ಚಿ, ಲೂಯಿ ವಿಟಾನ್, ಡಿಯೋರ್ ಮತ್ತು ಹರ್ಮ್ಸ್ ನಂತಹ ಕಂಪನಿಗಳಿಗೆ ಹೋಗುತ್ತೆ. ಅಲ್ಲಿ ಅವರು ಅದನ್ನ ಸಿಂಗಾರ ಮಾಡಿ ಬಣ್ಣ ಬಳಿದು ಉತ್ಪನ್ನಗಳನ್ನ ತಯಾರಿಸ್ತಾರೆ. ಇದು ತುಂಬಾ ಸರಳ ಪ್ರಕ್ರಿಯೆ ಅಂತ ಅನಿಸಬಹುದು, ಆದರೆ ಮುಖ್ಯ ಸಮಸ್ಯೆನೇ ಈ ಪ್ರಾಣಿ ಸಾಕಣೆ ಕೇಂದ್ರ. ವೀಕ್ಷಕರೇ, ಈ ಒಂದು ವಿಷಯವನ್ನು ತಿಳಿದುಕೊಳ್ಳುವಂತ ಮುನ್ನ ನಿಮಗೆ ಇನ್ನೊಂದು ಮಾಹಿತಿ. ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ನಂತಹ ವೆಬ್ಸೈಟ್ ಗಳಲ್ಲಿ ಕೆಲವೊಂದು ಸಾರಿ ಉತ್ಪನ್ನಗಳ ಬೆಲೆ ಸಡನ್ ಆಗಿ ಡ್ರಾಪ್ ಆಗ್ತಿರುತ್ತೆ. ಇದನ್ನ ಲೈಟಿಂಗ್ ಡೀಲ್ಸ್ ಅಂತ ಕರೀತಾರೆ. ಆದರೆ ಇದು ತುಂಬಾ ಹೊತ್ತಿರೋದಿಲ್ಲ, ಆದರೆ ನಾವು ಈಗ ಇರುವಂತಹ ಬ್ಯುಸಿ ಲೈಫ್ ನಲ್ಲಿ ಇದನ್ನೆಲ್ಲ ಚೆಕ್ ಮಾಡೋದಕ್ಕೆ ಹೋಗಲ್ಲ. ಹಾಗಾಗಿ ಇದಕ್ಕೆ ಬೆಸ್ಟ್ ಆಪ್ಷನ್ ಅಂದ್ರೆ ನೀವು SRM ಲೂಟ್ ಡೀಲ್ಸ್ ಎನ್ನುವಂತ ಒಂದು ಟೆಲಿಗ್ರಾಮ್ ಪೇಜ್ ಗೆ ಜಾಯ್ನ್ ಆಗಿ, ಇದರಲ್ಲಿ ಅಮೆಜಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, ಏಜಿಯೋ ಅಂತ ಟಾಪ್ ವೆಬ್ಸೈಟ್ ಗಳಲ್ಲಿ ಯಾವಾಗ ಯಾವಾಗ ಪ್ರೈಸ್ ಡ್ರಾಪ್ ಆಗುತ್ತೋ ಆಗ ಅವರು ಆ ಪ್ರಾಡಕ್ಟ್ ಲಿಂಕ್ ಅನ್ನ ಇಲ್ಲಿ ಪೋಸ್ಟ್ ಮಾಡ್ತಾ ಇರ್ತಾರೆ. ಅದಲ್ಲದೆ ಯಾವ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡಿದ್ರೆ ನಿಮಗೆ ಕಡಿಮೆ ಸಿಗುತ್ತೆ, ಮತ್ತೆ ಯಾವ ಸೇಲ್ಸ್ ಗಳು ಯಾವಾಗ ಶುರುವಾಗುತ್ತೆ ಅನ್ನೋದನ್ನು ಕೂಡ ಇವರು ಇಲ್ಲಿ ತಿಳಿಸ್ಕೊಡ್ತಾರೆ. ಹಾಗಾಗಿ ನೀವು ಈ ಡೀಲ್ಸ್ ಗಳಲ್ಲಿ ತುಂಬಾ ಅಮೌಂಟ್ ಅನ್ನ ಸೇವ್ ಮಾಡಬಹುದು. ಇವೆಲ್ಲ ಲಿಮಿಟೆಡ್ ಟೈಮ್ ಡೀಲ್ಸ್ ಗಳು, ಹಾಗಾಗಿ ನೀವು ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಬೇಕು. ಮತ್ತೆ ಆಗ್ತಾಳ, ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಈ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ
SRM ಲೋಡ್ ಡೀಲ್ಸ್ ಅನ್ನುವಂತ ಒಂದು ಟೆಲಿಗ್ರಾಮ್ ಲಿಂಕ್ ಗೆ ಜಾಯ್ನ್ ಆಗಿ, ಅಥವಾ ನೀವು ಟೆಲಿಗ್ರಾಮ್ ಅಲ್ಲೂ ಕೂಡ SRM ಲೋಡ್ ಡೀಲ್ಸ್ ಅಂತ ಸರ್ಚ್ ಮಾಡಿ ಜಾಯ್ನ್ ಆಗಬಹುದು. ಹಸುಗಳು ಸೇರಿದಂತೆ ಇತರೆ ಸಾಕಷ್ಟು ಪ್ರಾಣಿಗಳನ್ನ ಚರ್ಮಕ್ಕಾಗಿ ಆ ಸಾಕಣೆ ಕೇಂದ್ರಗಳಲ್ಲಿ ಇರಿಸಲಾಗುತ್ತೆ. ಅಲ್ಲಿ ಸಾವಿರಾರು ಪ್ರಾಣಿಗಳು ಕಿಕ್ಕಿರಿದು ಹೋಗಿರ್ತವೆ. ಸ್ವಲ್ಪ ಸರಿದಾಡಲು ಕೂಡ ಅಲ್ಲಿ ಸ್ಥಳಾವಕಾಶ ಇರೋದಿಲ್ಲ. ಇದು ಒಂದ್ ಕಡೆ ಇರಲಿ, ಅನಸ್ತೇಷ್ಯಾ ಕೂಡ ನೀಡದೆ ಏಕಾಏಕಿ ಅವುಗಳ ಕೊಂಬುಗಳನ್ನ ಕತ್ತರಿಸ್ತಾರೆ. ಇದರಿಂದ ಹಸುಗಳು ಅದೆಷ್ಟು ನೋವನ್ನು ಅನುಭವಿಸ್ತವೆ ಅಂತ ಲೆಕ್ಕ ಹಾಕಿ. ಅನೇಕ ಸಂದರ್ಭಗಳಲ್ಲಿ ಹಸುಗಳ ಸಣ್ಣ ಕರುಗಳನ್ನು ಕೂಡ ಅವುಗಳ ಚರ್ಮದ ಕಾರಣದಿಂದ ಕೊಲ್ಲಲಾಗುತ್ತೆ. ಈ ಫ್ಯಾಷನ್ ಕಂಪನಿಗಳು ಕರುವಿನ ಚರ್ಮದಿಂದ ಮಾಡಿದಂತ ವಿಶೇಷ ಬ್ಯಾಗ್ ಅಂತ ಟ್ಯಾಗ್ ಅನ್ನ ಹಾಕೊಂಡೆ ಅವುಗಳನ್ನ ತುಂಬಾ ದುಬಾರಿ ಬೆಲೆಗೆ ಮಾರ್ಕೊಳ್ತಾರೆ. ಪೇಟಾ ಪ್ರಕಾರ ಅನೇಕ ಬಾರಿ ಗರ್ಭಿಣಿ ಹಸುಗಳನ್ನು ಕೂಡ ಕೊಲ್ಲಲಾಗುತ್ತೆ. ಮತ್ತೆ ಅವುಗಳ ಹೊಟ್ಟೆಯಲ್ಲಿರುವಂತಹ ಕರುಗಳ ಚರ್ಮವನ್ನು ಕೂಡ ಈ ಉತ್ಪನ್ನಗಳನ್ನ ಮಾಡೋದಕ್ಕೆ ಬಳಸ್ಕೊಳ್ಳಲಾಗುತ್ತೆ. ಇನ್ನು ಅನೇಕ ಬಾರಿ ಜೀವಂತ ಸರೀಸೃಪಗಳ ಚರ್ಮವನ್ನು ಕೂಡ ಸುಲಿಯಲಾಗುತ್ತೆ. ಇತ್ತೀಚೆಗಷ್ಟೇ ಇಂಡೋನೇಷ್ಯಾದ ಒಂದು ಅನಿಮಲ್ ಫಾರ್ಮ್ನಲ್ಲಿ ಪೇಟಾದವರು ಒಂದು ಕುಟುಕು ಕಾರ್ಯಾಚರಣೆ ನಡೆಸಿದ್ದು, ಆ ಫಾರ್ಮ್ಗೆ ಗುಚ್ಚಿ ಮತ್ತು ಲೂಯಿ ವೀಟನ್ ಕಂಪನಿಗಳಿಗೆ ಪ್ರಾಣಿಗಳ ಚರ್ಮವನ್ನು ಸರಬರಾಜು ಮಾಡ್ತಾ ಇದ್ದು, ಆ ಫಾರ್ಮ್ನಲ್ಲಿ ಪ್ರಾಣಿಗಳನ್ನ ಹೇಗೆ ನಡೆಸ್ಕೊಳ್ತಾರೆ ಎಂಬುದನ್ನು ನೀವು ನೋಡಿದ್ರೆ ನಡುಗು ಹೋಗ್ತೀರಾ. ಇನ್ನು ಈ ಬಾಲಿವುಡ್ ಸೆಲೆಬ್ರಿಟಿಗಳು ಎಂಥ ಬೂಟಾಟಿಕೆಯವರು ಎಂಬುದು ನಿಮಗೆ ಗೊತ್ತೇ ಇದೆ. ಒಂದು ಕಡೆ ಇದೇ ಆಲಿಯಾ ಭಟ್ ಇತ್ತೀಚೆಗೆ ಪೋಚರ್ ಎಂಬ ಒಂದು ವೆಬ್ ಸೀರೀಸ್ ಅನ್ನು ನಿರ್ಮಿಸಿ ಸಾಕಷ್ಟು ಸುದ್ದಿಯಲ್ಲಿದ್ದರು. ಮತ್ತೊಂದು ಕಡೆ ಇದೇ ಆಲಿಯಾ ಭಟ್ ಅಪರೂಪದ ಜೀವಿಗಳ ಚರ್ಮದ ಉತ್ಪನ್ನಗಳ ಹೆಮ್ಮೆಯ ಮಾರಾಟ ಮಾಡುವಂತಹ ಗುಚ್ಚಿಯ ಬ್ರಾಂಡ್ ಅಂಬಾಸಿಡರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಆಲಿಯಾ ಭಟ್ ಐ ಸ್ಪೀಕ್ ಫಾರ್ ಅನಿಮಲ್ಸ್ ಎಂಬ ಟೀಶರ್ಟ್ ಅನ್ನ ಧರಿಸಿದ್ದಾರೆ. ಕೈಯಲ್ಲಿ ಗುಚ್ಚಿಯವರು ತಯಾರಿಸಿದಂತ ಪ್ಯೂರ್ ಲೆದರ್ ಬ್ಯಾಗ್ ಅನ್ನ ಹಿಡ್ಕೊಂಡಿದ್ದಾರೆ. ಹೋಗ್ಲಿ ಬಿಡಿ, ಅದು ಅವರ ವೈಯಕ್ತಿಕ ಆಯ್ಕೆಯಾಗಿದೆ. ಮೊದಲೇ ಹೇಳಿದಂತೆ ಒಟ್ಟು ಚರ್ಮದ 65% ಚರ್ಮ ಹಸುವಿನದಾಗಿರುತ್ತೆ. ಭಾರತದಲ್ಲಿ ಹಸುಗಳನ್ನ ಗೋಮಾತ ತಾಯಿಂದನೇ ಸ್ಥಾನಮಾನ ನೀಡಿ ಪೂಜಿಸಲಾಗುತ್ತೆ. ದುರಾದೃಷ್ಟವಶಾತ್ ಇದೇ ನಮ್ಮ ಭಾರತ ಗೋಮಾಂಸ ಚರ್ಮದ ಅತಿದೊಡ್ಡ ಉತ್ಪಾದಕ ದೇಶ ಆಗಿದೆ. ಒಟ್ಟಾರೆ ಚರ್ಮದ ಉತ್ಪಾದನೆಯಲ್ಲಿ ಭಾರತ ವಿಶ್ವದ 2ನೇ ಅತಿದೊಡ್ಡ ದೇಶ ಆಗಿದೆ. ಇದನ್ನ ವಿಪರ್ಯಾಸ ಅನ್ಬೇಕಾ ಅಥವಾ ದೌರ್ಭಾಗ್ಯ ಅಂತ ಅನ್ಬೇಕಾ? ಒಂದು ಸಾಮಾನ್ಯ ಬ್ಯಾಗ್ ಹಿಂದೆ ಅದೆಷ್ಟೋ ಜೀವಿಗಳ ನೋವು ಸಂಕಟ ಅಡಗಿರುತ್ತೆ ಎಂಬುದು ನಿಮಗೆ ಗೊತ್ತಿರಲಿ. ಪ್ರಾಣಿಗಳು ಮಾತ್ರ ಅಲ್ಲ, ಬಳಕೆಗೆ ಬೇಕಾದ ಹಾಗೆ ಅವುಗಳ ಚರ್ಮದ ತಯಾರಿಕೆ ಸಂದರ್ಭದಲ್ಲಿ ಅದೆಷ್ಟೋ ಜನ ಕಾರ್ಮಿಕರ ಪ್ರಾಣ ಕೂಡ ಹೋಗ್ತಿವೆ. ಪ್ರಾಣಿಗಳ ಚರ್ಮವನ್ನ ಲೆದರ್ಗೆ ಪರಿವರ್ತನೆ ಮಾಡುವಂತ ಕೆಲಸಕ್ಕೆ ಟ್ಯಾನರಿಂಗ್ ಅಂತ ಕರೀತಾರೆ. ಈ ಒಂದು ವಿಧಾನದಲ್ಲಿ ಸಾಕಷ್ಟು ಕಠಿಣ ಕೆಮಿಕಲ್ಗಳನ್ನ ಬಳಸಲಾಗುತ್ತೆ. ಚರ್ಮ ಕೊಳೆಯದೇ ಇರುವ ಹಾಗೆ ಮಾಡೋದಕ್ಕೆ ಕ್ರೋಮಿಯಂ ಅಂಡ್ ಸೋಡಿಯಂ ಸಲ್ಫೇಟ್ ನಂತ ಕೆಮಿಕಲ್ಗಳನ್ನು ಕೂಡ ಬಳಸ್ತಾರೆ. ಇವು ಮನುಷ್ಯನಲ್ಲಿ ಕ್ಯಾನ್ಸರ್ಗೆ ಕಾರಣವಾಗುವಂತ ಅಂಶಗಳನ್ನ ಹೊಂದಿವೆ. ಹಾಗಿದ್ಮೇಲೆ ಅಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರ ಆರೋಗ್ಯದ ಗತಿ ಏನಾಗುತ್ತೆ ಅಂತ ನೀವು ಯೋಚಿಸಿ ನೋಡಿ. ಕೆಮಿಕಲ್ ಟಾಕ್ಸಿಸಿಟಿ ಕಾರಣಕ್ಕೆ ಈ ಕಾರ್ಮಿಕರಿಗೆ ಚರ್ಮದ ಸಮಸ್ಯೆ ಹಾಗೂ ಉಸಿರಾಟದ ಸಮಸ್ಯೆ ಉಂಟಾಗುವುದು ಹೆಚ್ಚು. ಎಷ್ಟೋ ಪ್ರಕರಣಗಳಲ್ಲಿ ಕಾರ್ಮಿಕರ ಸಾವು ಕೂಡ ಸಂಭವಿಸಿದೆ. ತಮಿಳುನಾಡಿನ ಜಿಲ್ಲಾನಿ ಟ್ಯಾನರಿ ಕಂಪನಿಯಲ್ಲಿ ಒಂದಿನ ರಾಮು ಎಂಬ ಕಾರ್ಮಿಕ ಟ್ಯಾನರಿ ಟ್ಯಾಂಕ್ ಅನ್ನ ಕ್ಲೀನ್ ಮಾಡೋದಕ್ಕೆ ಕೆಳಗೆ ಇಳಿದವನು ಮೇಲೆ ಬರಲೇ ಇಲ್ಲ. ತುಂಬಾ ಹೊತ್ತು ಕಾದ್ರೂ ಕೂಡ ಅವನು ಮೇಲೆ ಬರದೇ ಇದ್ದಕ್ಕೆ ಮತ್ತೆ 4 ಕಾರ್ಮಿಕರು ಕೆಳಗೆ ಇಳಿದು ಹೋಗ್ತಾರೆ. ಅವರು ಕೂಡ ಮರಳಿ ಬರೋದಿಲ್ಲ. ಈ ಕೆಮಿಕಲ್ ಟ್ಯಾಂಕ್ನಲ್ಲಿ ಟಾಕ್ಸಿಸಿಟಿ ಅದೆಷ್ಟು ಪ್ರಮಾಣದಲ್ಲಿ ಹೆಚ್ಚಿತ್ತು ಅಂದ್ರೆ ಅವರೆಲ್ಲರೂ ಕೂಡ ಸ್ಥಳದಲ್ಲಿ ಸಾವನ್ನಪ್ಪಿದ್ರು. ಇನ್ನು ನಾವು ಫರ್ ಕೋಟ್ ಅಥವಾ ತುಪ್ಪಳದ ಕೋಟ್ ಬಗ್ಗೆ ಮಾತನಾಡಿದ್ರೆ, ಇಂಥ ಉತ್ಪನ್ನಗಳನ್ನ ಹೆಚ್ಚಾಗಿ ಫೆಂಡಿನಂತಹ ಕಂಪನಿಗಳು ತಯಾರಿಸ್ತವೆ. ಫೆಂಡಿ ಅವರ ಈ ಒಂದು ಕೋಟ್ ಅನ್ನ ಅಳಿಲಿನ ತುಪ್ಪದಿಂದ ತಯಾರಿಸಲಾಗಿದೆ. ಫೆಂಡಿ ಕಂಪನಿ ಮಾಮೂಲಾಗಿ ಅಳಿಲು, ನರಿ, ಕರಡಿಯಂತ ಇನ್ನು ಹಲವಾರು ಪ್ರಾಣಿಗಳ ತುಪ್ಪಳದಿಂದ ತನ್ನ ಪ್ರಾಡಕ್ಟ್ ಅನ್ನ ರೆಡಿ ಮಾಡ್ತವೆ. ಅವರು ಇದಕ್ಕಾಗಿ ಅಳಿವಿನಂಚಲ ಇರುವಂತಹ ಜೀವಿಗಳನ್ನ ಬಳಸ್ತಾ ಇದ್ದು, ಈ ಕಂಪನಿಗೆ ಅವುಗಳನ್ನ ಪೂರೈಸುವವರು ಒಂದು ಬಲೆ ಹಾಕಿ ಇಂಥ ಪ್ರಾಣಿಗಳನ್ನ ಹಿಡಿತಾರೆ ಅಥವಾ ಸಾಕಾಣಿಕಾ ಕೇಂದ್ರದಲ್ಲಿ ಅವುಗಳನ್ನ ಬೆಳೆಸಿ ಕೊಂದು ಮಾರ್ತಾರೆ. ಮೇಕಪ್ ಬ್ರಷ್, ಕಾರ್ಪೆಟ್ ಗಳಲ್ಲೂ ಕೂಡ ಈ ಜೀವಿಗಳ ಫರ್ ಅಥವಾ ತುಪ್ಪಳವನ್ನ ಬಳಸಲಾಗುತ್ತೆ. ಇವರು ಟ್ರ್ಯಾಪ್ ಅನ್ನ ಹಾಕಿ ಹಿಡಿಯೋದ್ರ ಬಗ್ಗೆ ಹೇಳಬೇಕು ಅಂದ್ರೆ, ಅಮೆರಿಕಾದಲ್ಲಿ ಪ್ರತಿ ವರ್ಷ ತುಪ್ಪಳಕ್ಕಾಗಿನೇ 5 ಮಿಲಿಯನ್ ಜೀವಿಗಳನ್ನ ಹೀಗೆ ಹಿಡಿಯಲಾಗುತ್ತೆ. ಅವುಗಳನ್ನ ಹಿಡಿಯೋದಕ್ಕೆ ಅದೆಷ್ಟು ಕ್ರೂರ ತಂತ್ರಗಳನ್ನ ಬಳಸ್ತಾರೆ ಅಂದ್ರೆ, ಅವರ ಬಲೆಗೆ ಸಿಕ್ಕ ಜೀವಿಗಳು ದಿನಗಟ್ಟಲೆ ಜೀವ ಸಂಕಟ ಅನುಭವಿಸ್ತಾ ನರಳತವೆ. ಅಲ್ಲಿ ಸ್ಟೀಲ್ ಜಾ ಲೆಗ್ ಹೋಲ್ ಟ್ರ್ಯಾಪ್ ಅನ್ನ ಹೆಚ್ಚು ಬಳಸಲಾಗ್ತಿದ್ದು, ನೀವು ಸ್ಕ್ರೀನ್ ಮೇಲೆ ನೋಡುವಂತೆ ಅದರ ಕ್ಲಿಪ್ ಸಿಕ್ಕಿಸಿ ಕಾರ್ಡ್ನಲ್ಲಿ ಹಲವು ಕಡೆ ಇಡಲಾಗುತ್ತೆ. ಇದನ್ನು ವಿಶೇಷವಾಗಿ ಮೊದಲು ನರಿ ತೋಳಗಳಂತ ಪ್ರಾಣಿಗಳನ್ನ ಹಿಡಿಯೋದಕ್ಕೆ ಬಳಸಲಾಗ್ತಿತ್ತು. ಆ ಪ್ರಾಣಿಗಳು ಅದರ ಮೇಲೆ ಕಾಲಿಟ್ಟ ತಕ್ಷಣ ಅದು ಲಾಕ್ ಆಗುತ್ತೆ. ಹೀಗೆ ಟ್ರ್ಯಾಪ್ ಅನ್ನ ಇಟ್ಟು ಹೋದಂತ ದುರುಳರು ಕೆಲವೊಮ್ಮೆ ವಾರಗಟ್ಟಲೆ ಮರಳಿ ಬರೋದೇ ಇಲ್ಲ. ಆಗ ಆ ಜೀವಿಗಳು ಅಲ್ಲೇ ಒದ್ದಾಡಿ ಒದ್ದಾಡಿ ಜೀವವನ್ನ ಬಿಟ್ಟಿರ್ತವೆ, ಮತ್ತು ಕೆಲವು ಪ್ರಾಣಿಗಳು ಅಲ್ಲಿಂದ ಪರಾರಿಯಾಗಿ ಓಡೋದಕ್ಕೆ ತಮ್ಮ ಕಾಲನ್ನು ತಾವೇ ಕಡಿದುಕೊಂಡು ನರಳುತ್ತಾ ಓಡ್ ಹೋಗ್ತವೆ. ಇದೇ ರೀತಿ ಪ್ರಾಣಿಗಳನ್ನ ಹಿಡಿಯೋದಿಕ್ಕೆ ಬಲೆಗಳ ಟ್ರ್ಯಾಪ್ ಅನ್ನು ಕೂಡ ಬಳಸಲಾಗುತ್ತೆ. ಇದಂತೂ ಮತ್ತಷ್ಟು ನರಕ ಸದೃಶ ಆಗಿದೆ. ತಂತಿಯಿಂದ ಮಾಡಲ್ಪಡುವಂತ ಈ ಟ್ರ್ಯಾಪ್ ಅನ್ನ ಲೆಗ್ ಹೋಲ್ ಟ್ರ್ಯಾಪ್ ತರಾನೇ ಕಾಡ್ನಲ್ಲಿ ಅಲ್ಲಲ್ಲಿ ಚಿಕ್ಕ ಗಿಡಗಳಿಗೆ ಕಟ್ಟಿರ್ತಾರೆ. ಅದರ ಇನ್ನೊಂದು ತುದಿ ದುಂಡಾಗಿದ್ದು ಅದು ನೇಣುಕುಣಿಕೆ ತರ ಓಪನ್ ಆಗಿರುತ್ತೆ. ಮೊಲದಂತ ಚಿಕ್ಕ ಪ್ರಾಣಿಗಳು ಇಲ್ಲಿಂದ ಹಾದು ಹೋಗುವಾಗ ಸರಿಯಾಗಿ ಅದರ ಕತ್ತು ಆ ದುಂಡಗಿನ ಟ್ರ್ಯಾಪ್ ನಲ್ಲಿ ಹೋಗಿ ಸಿಕ್ಕಾಕೊಳ್ಳುತ್ತೆ. ಅದು ಬಿಡಿಸ್ಕೊಳ್ಳೋದಕ್ಕೆ ಒದಡದು ಕೂಡ ಆ ಹಿಡಿತ ಬಿಗಿ ಬಿಗಿ ಆಗ್ತಾ ಸಾಗಿ ಕೊನೆಗೆ ಅದು ಸ್ಥಳದಲ್ಲಿ ಉಸಿರನ್ನ ಗಟ್ಟಿ ಸತ್ತು ಹೋಗುತ್ತೆ. ಇನ್ನು ತುಪ್ಪಳಕ್ಕಾಗಿ ಇಂಥ ಜೀವಿಗಳನ್ನ ಸಾಕಾಣಿಕೆ ಕೇಂದ್ರದಲ್ಲಿ ಸಾಕುವಂತ ಪ್ರಕ್ರಿಯೆಯಲ್ಲೂ ಕೂಡ ಅನೇಕ ನೋವಿನ ಸಂಗತಿಗಳು ಅಡಗಿವೆ.
ಅವುಗಳನ್ನ ಅಲ್ಲಿ ಓಪನ್ ಆಗಿ ಇಡದೆ ಚಿಕ್ಕ ಪಂಜರದಲ್ಲಿ ಇಡಲಾಗುತ್ತೆ. ಜೀವನ ಪೂರ್ತಿ ಹಾಗೆ ಬದುಕುವಂತ ಅವುಗಳಿಗೆ ಎಷ್ಟೋ ಸಲ ಹುಚ್ಚು ಹಿಡಿದು ವಿಚಿತ್ರವಾಗಿ ವರ್ತಿಸ್ತವೆ. ಇನ್ನು ಅವುಗಳನ್ನ ಬಳಸುವಂತ ಸಮಯದಲ್ಲಿ ಅಂದ್ರೆ ಅವುಗಳನ್ನ ಕೊಲ್ಲುವಂತ ಸಮಯದಲ್ಲೂ ಕೂಡ ಅಮಾನವೀಯವಾಗಿ ವರ್ತಿಸಲಾಗುತ್ತೆ. ಕೆಲವರು ಅವುಗಳಿಗೆ ಶಾಖನ ಕೊಟ್ಟು ಕೊಂದ್ರೆ ಮತ್ತೆ ಕೆಲವರು ವಿಷಕಾರಿ ಗ್ಯಾಸ್ನಿಂದ ಕೊಲ್ತಾರೆ. ಇವೆರಡಕ್ಕಿಂತ ಏನ ಕೆಲಸ ಅಂದ್ರೆ ಜೀವಂತ ಇದ್ದಾಗಲೇ ಅವುಗಳ ಚರ್ಮವನ್ನ ಸುಲಿತಾರೆ. ತುಪ್ಪಳ ಅಥವಾ ರೆಕ್ಕೆಗಾಗಿ ಪಕ್ಷಿಗಳನ್ನ ಅದರ ಜೀವ ಇರುವಾಗಲೇ ಕೈಯಿಂದ ಅದರ ರೆಕ್ಕೆಗಳನ್ನ ಕೀಳಲಾಗುತ್ತೆ. ಇದರಿಂದ ಅವುಗಳಿಗೆ ಅದೆಷ್ಟು ನೋವಾಗಬಹುದಂತ ಯೋಚಿಸ್ ನೋಡಿ. ಚೀನಾದಂತ ದೇಶದಲ್ಲೂ ಕೂಡ ನಾಯಿ ಮತ್ತೆ ಬೆಕ್ಕುಗಳನ್ನ ಕೊಂದು ಅವುಗಳ ತುಪ್ಪಳಗಳನ್ನ ಮಾರಲಾಗುತ್ತೆ. ಇಲ್ಲಿ ಕಡಿಮೆ ಬೆಲೆಗೆ ಸಿಗುವ ಅವುಗಳನ್ನ ಕೊಳ್ಳುವಂತ ಸಾಕಷ್ಟು ಕಂಪನಿಗಳು ಸಾಕಷ್ಟು ಲಾಭವನ್ನ ಮಾಡಿಕೊಳ್ತವೆ. ಇನ್ನು ಪ್ರಾಡಕ್ಟ್ ರೆಡಿಯಾದ ಮೇಲೆ ಅದು ಯಾವ ಪ್ರಾಣಿದು ಅಂತ ನಮಗೆ ಗೊತ್ತಾಗೋದೇ ಇಲ್ಲ. ಹಾಗಿದ್ಮೇಲೆ ಇಂಥ ಯಾವುದೋ ಜೀವಿಯ ತುಪ್ಪಳದ ಉತ್ಪನ್ನಗಳನ್ನ ನಾವು ಕೊಳ್ಳುವಂತ ಅವಶ್ಯಕತೆ ಆದರೂ ಇದೆಯಾ? ವೀಕ್ಷಕರೇ, ಇಷ್ಟಕ್ಕೂ ಈ ಕಂಪನಿಗಳು ಈ ತರ ಜೀವ ಸಂಕುಲ ನಾಶ ಮಾಡೋದಕ್ಕೆ ಕಾರಣ ನಾವೇ ಆಗಿದ್ದೇವೆ. ನಾವು ತೆಗೆದುಕೊಳ್ತೀವಿ ಅಂತಲೇ ಅವರು ಈ ರೀತಿ ಕೊಲ್ತಾರೆ. ಹೀಗಾಗಿ ಯಾವುದೇ ಜೀವಿಯ ಯಾವುದೇ ಅಂಗದಿಂದ ಮಾಡದಂತ ಯಾವುದೇ ಉತ್ಪನ್ನಗಳನ್ನ ಕೊಳ್ಳುವುದನ್ನು ನಾವು ನಿಲ್ಲಿಸೋಣ. ಎಲ್ಲರೂ ಈ ತರ ಜಾಗೃತರಾದ್ರೆ ಕ್ರಮೇಣ ಅಂತ ಕಂಪನಿಗಳು ಬಂದಾಗ್ತವೆ ಅಥವಾ ಪರ್ಯಾಯ ಮಾರ್ಗವನ್ನ ಕಂಡುಕೊಳ್ತವೆ. ಈ ಮೂಲಕ ಅಳಿವಿನಂಚಲ್ಲಿರುವಂತಹ ಅದೆಷ್ಟೋ ಜೀವ ಸಂತತಿಯನ್ನ ಉಳಿಸಿದಂತ ಹೆಮ್ಮೆ ನಮ್ದಾಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.